ಸೆವೆನ್ ಡೇ ರಿಟರ್ನ್ ಪಾಲಿಸಿ ಇರುತ್ತೆ. 7 ದಿನದಲ್ಲಿ ವೆಹಿಕಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ವೆಹಿಕಲ್ ರಿಟರ್ನ್ ಮಾಡಬಹುದು. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್ 2018 ಮಾಡಲ್ ಬರೀ 16,000 ರನ್ ಆಗಿದೆ ಸರ್. 2016 ಮಾಡಲ್ ಸಿಂಗಲ್ ಓನರ್ 64,000 ರನ್ ಆಗಿರೋ ಗಾಡಿ ಬರೀ 3,99,000 ಕೊಡ್ತಾ ಇದೀವಿ ಸರ್. ಈ ಗಾಡಿ ಮೇಲೆ 1,00,000 ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್. 2019 ಮಾಡಲ್ ಸಿಂಗಲ್ ಓನರ್ 7,92,000 ಕೊಡ್ತಾ ಇದೀವಿ. 2021 ಮಾಡಲ್ XZA ಪ್ಲಸ್ ಡ್ಯುಯಲ್ ಟೋನ್ 6,51,000 ಫೈನಲ್ ಪ್ರೈಸ್. 2,05,000 ಮಾಡ್ಕೊಡ್ತೀವಿ. 52,000 ರೂಪಾಯಿ ಕೊಡ್ತಾ ಇದ್ದೀರಾ ಆಫರ್? ಹೌದು ಸರ್, ಡಿಸ್ಕೌಂಟ್ ಆಗಿ. ಎಸ್ ಸರ್, 2,40,000 2013 ಮಾಡಲ್ i10 ಕೊಡ್ತಾ ಇದ್ದೀರಾ. 2023 ಮಾಡಲ್ಗೂ ಕೂಡ ಕನ್ವರ್ಷನ್ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಸರ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾವಿವತ್ತು CAS 24 ಸಿಂಗ್ಸ್ ಅಂದ್ರೆ ಸ್ಟಾಕ್ ಯಾರ್ಡ್ ಅಲ್ಲಿ ಇದೀವಿ. ಇಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ, ಒಂದು 200 ಹೆಚ್ಚು ಕಾರ್ಸ್ಗಳು ಇವತ್ತು ಒಂದು ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ಗಾಡಿ ಮೇಲೆ 50,000 ಒಂದು 20,000 ತನಕ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಸೇಲ್ಸ್ ಅಂತೇಳಿ. ಸೊ ಸಾಕಷ್ಟು ಸ್ಟಾಕ್ಸ್ ಇದೆ, ಸ್ಟಾಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ಪ್ರತಿ ಗಾಡಿ ಮಾಡು 20,000-50,000 ತನಕ ಡಿಸ್ಕೌಂಟ್ಸ್ ಇರುತ್ತೆ. ನೀವು ಯಾವ ಮಾಡಲ್ ಬೇಕು, ಯಾವ ವೇರಿಯಂಟ್ ಬೇಕು, ಲೋ ಬಜೆಟ್ ಗಾಡಿಯಿಂದ ಮಿಡ್ ರೇಂಜ್ ಸೆಗ್ಮೆಂಟ್ SUV ಗಾಡಿಗಳು, ಪ್ರತಿಯೊಂದು ಗಾಡಿಗಳು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದೇನು ಈ ಕಡೆ ಸೈಡ್ ಇವತ್ತು ನೋಡ್ತಾ ಇದೀವೋ, ಪ್ರತಿಯೊಂದು ನಾವಿವತ್ತು ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿಬಿಟ್ಟು, ಸೊ ಡಿಸ್ಕೌಂಟ್ ಇರೋ ಗಾಡಿಗಳು ಇವತ್ತು ಲೈನಲ್ಲಿ ಹಾಕಿ ನಿಲ್ಸಿ ವೀಡಿಯೋ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಹಾಗೆ ಇವತ್ತು ನಮ್ಮ CAS 24 ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ ಸರ್. ನಮಸ್ತೆ ನಮ್ಮ ಚಾನಲ್ಗೆ. ಸರ್ ನಮಸ್ತೆ. ಸರ್, ಒಂದು 3 ಅವರ್ಸ್ ಕುತ್ಕೊಂಡು ಮಾತಾಡಿ ಗಾಡಿ ಅರೇಂಜ್ ಮಾಡ್ಕೊಂಡು ಇವತ್ತು ವೀಡಿಯೋ ಮಾಡ್ತಾ ಇದೀವಿ. ಇವತ್ತಿನವರೆಗೂ ಯಾರು ಮಾಡಿರಲ್ಲ. ಸೊ ನಾವು ಒಂದು ಇಂಟ್ರೆಸ್ಟ್ ಪಟ್ಟು ಜನಕ್ಕೊಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ಈ ಕಡೆ ನಿಂತಿರೋ ಗಾಡಿಗಳೆಲ್ಲ ಏನೇನು ಆಫರ್ಸ್ ಇದೆ, ಏನು ಡೀಟೇಲ್ಸ್ ಇದೆ ಸರ್? ನೋಡಿ, ಈ ಕಡೆ ನಿಂತಿರೋ ಪ್ರತಿಯೊಂದು ವೆಹಿಕಲ್ ಮೇಲೂ ನಿಮಗೆ 20-50,000 ರೂಪಾಯಿ ಡಿಸ್ಕೌಂಟ್ ಇದೆ ಸರ್. ಇದು ನ್ಯೂ ಇಯರ್ ಡಿಸ್ಕೌಂಟು, ನಿಮಗೆ ಬರೀ ಈ ಮಂತ್ ಮಾತ್ರ ಇರುತ್ತೆ ಸರ್. ಓಕೆ, ಅದಾದಮೇಲೆ ಮತ್ತೆ ಹಳೆ ಪ್ರೈಸ್ಗೆ ಹೋಗ್ಬಿಡುತ್ತೆ. ಸೊ ಹಾಗೆ ನಿಮ್ಮ CAS 24 ಸಾಕಷ್ಟು ಏನೋ ಆಫರ್ಸ್ ಕೊಡ್ತಾ ಇದ್ರಿ, ಆಗಲೇ ಒಳಗಡೆ ಬಂದಿರೋ ಕಸ್ಟಮರ್ಸ್ಗೆ ಏನೋ ಡಿಸ್ಕೌಂಟ್ಸ್ ಎಲ್ಲ ಹೇಳ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ ಸರ್? ಸೊ 7 ಡೇ ರಿಟರ್ನ್ ಪಾಲಿಸಿ ಇರುತ್ತೆ. 7 ದಿನದಲ್ಲಿ ವೆಹಿಕಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ವೆಹಿಕಲ್ ರಿಟರ್ನ್ ಮಾಡಬಹುದು. 500 ಕಿಲೋಮೀಟರ್ ಒಳಗಡೆ ಓಡಿಸಿರ್ಬೇಕು. 7 ದಿವಸ ಅಥವಾ 500 ಕಿಲೋಮೀಟರ್ ಒಳಗಡೆ ಗಾಡಿ ಇಷ್ಟ ಆಗಿಲ್ಲ ಅಂದ್ರೆ ಫುಲ್ ಅಮೌಂಟ್ ರಿಫಂಡ್ ಮಾಡ್ತೀರಾ. ಸೊ ಹಾಗೆ ಲೋನ್ ಕೂಡ ಬೇಗ ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸರ್. ನಮ್ದು ಬರೀ 5 hours ಲೋನ್ ಪ್ರೊಸೆಸ್ ಸರ್. ಇನ್ ಕೇಸ್ ಪ್ರೊಫೈಲ್ ಚೆನ್ನಾಗಿದ್ರೆ 0% down payment ಅಲ್ಲೂ ವೆಹಿಕಲ್ ಸಿಗುತ್ತೆ. ಇನ್ ಕೇಸ್ ಪ್ರೊಫೈಲ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಬೇಕು. ಸೊ ಜನ ಯಾವಾಗಲೂ ಕೂಡ ಡೌನ್ ಪೇಮೆಂಟಲ್ಲೇ ಗಾಡಿ ತೊಗೋಬೇಕು ಅಂತ ತುಂಬ ಜನ ವೇಟ್ ಮಾಡ್ತಿರ್ತಾರೆ. CAS 24 ಇದ್ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಹಾಗೆ ಎಲ್ಲ ತುಂಬ ಜನ ಕಾಯ್ತಿರ್ತೀರಾ, ಪ್ರೈಸಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಗಾಡಿಗಳು ಡೀಟೇಲ್ಸ್ ತಿಳ್ಕೊಂಬರೋಣ, ಬನ್ನಿ. ಸೊ ಫ್ರೆಂಡ್ಸ್, ಫಸ್ಟ್ ವೆಹಿಕಲ್ಲೇ ನಮ್ಮ ಮುಂದೆ ಲೋ ಬಜೆಟ್ ಇರುತ್ತೆ. ಯಾಕಂತ ಹೇಳಿದ್ರೆ ತುಂಬ ಜನ ಲೋ ಬಜೆಟೇ ಹುಡುಕ್ತಾ ಇರ್ತಾರೆ, ಅದಕ್ಕೆ ಲೋ ಬಜೆಟಿಂದ ಹೈ ಬಜೆಟ್ ಹೋಗ್ತಾ ಇರ್ತೀವಿ. ಸೊ ಹಾಗೆ ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಬಡವರ ಬಂದು ಆಲ್ಟೋ K10 ಇದೆ ಸರ್. ಡೀಟೇಲ್ಸ್ ಸರ್, 2011 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ, ಬರೀ 25,000 ಓಡಿದೆ. ಬರೀ 25,000? ಹೌದು ಸರ್. 2,30,000 ರೂಪಾಯಿ ಕೊಟ್ಟು ಮಾಡಿದ್ವಿ, ಬಟ್ ಇದ್ರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸರ್. 20,000-25,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಎಷ್ಟಿದೆ ಸರ್ ಫೈನಲ್ ಪ್ರೈಸ್? ಫೈನಲ್ ಪ್ರೈಸ್ 2,05,000 ಮಾಡ್ಕೊಡ್ತೀವಿ ಸರ್. 2,05,000? ಹೌದು ಸರ್. ಬಟ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಸರ್. ಇಲ್ಲಿ ಸ್ಕ್ರಾಚಸ್, ಸಣ್ಣ ಪುಟ್ಟ ಡೆಂಟ್ಸ್ ಇದೆ. ಸೊ ಇಂಟೀರಿಯರ್ ನೋಡ್ತೀವಿ ಅಂತ ಹೇಳಿದ್ರೆ 2 AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದಾರೆ ವೆಹಿಕಲ್ ಅಲ್ಲಿ. ಬಾಡಿ ಗ್ರಾಫಿಕ್ಸ್ ಎಲ್ಲ ಇದೆ. ಸೊ 2,05,000 ಫೈನಲ್ ಆಗುತ್ತೆ, 2,05,000. ಹಾಗೆ ಸುಮಾರು ಜನ ಸ್ವಿಫ್ಟ್ ಅಂತ ಕೇಳ್ತಿರ್ತಾರೆ, ನೋಡ್ತಿರ್ಬೋದು 2 Swift ಪೆಟ್ರೋಲ್ ವೇರಿಯಂಟ್ ಇದೆ. ಸೊ ಇದ್ರ ಡೀಟೇಲ್ ಸರ್. ಸೊ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 60,000 ಓಡಿದೆ. ಬರೀ 60,000 ಓಡಿದೆ? ಹೌದು ಸರ್. ಓಕೆ, ಸೊ 5,50,000 ಕೋಟ್ ಮಾಡಿದ್ದೀವಿ, ಇದ್ರ ಮೇಲೆ ನಿಮಗೆ 35,000 ಆಫರ್ ಇರುತ್ತೆ ಸರ್. ಓಕೆ, ಎಷ್ಟು ಕಾದ್ ಸರ್ ಫೈನಲ್? ಸೊ 5,15,000 ಮಾಡ್ಕೊಡ್ತೀವಿ ಸರ್. 5,15,000. ಹೌದು ಸರ್, 2015 ಮಾಡಲ್. 15 ಮಾಡಲ್ ಸಿಂಗಲ್ ಓನರ್, 60,000 ಓಡಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, VXI ವೇರಿಯಂಟ್. ಎಸ್ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಇದೆ. ಸೊ ಇದ್ರ ಡೀಟೇಲ್ ಸರ್. ಸೊ ಇದು 2014 ಮಾಡಲ್ ಸಿಂಗಲ್ ಓನರ್, ಬರೀ 45,000 ಓಡಿದೆ ಸರ್. ಬರೀ 45,000? ಹೌದು ಸರ್. ಸೊ ನೋಡ್ತಿರ್ಬೋದು ಬಾಡಿ ಲೈನ್ ಯಾವ ಥರ ಇದೆ ಅಂತೇಳಿ ವೆಹಿಕಲ್. ಸೊ ಬ್ಲೂ ಕಲರ್ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದಾರೆ ವೆಹಿಕಲಲ್ಲಿ. ಎಕ್ಸ್ಟ್ರಾ ಪೈನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದಾರೆ. ಮೈಲೇಜ್ ನಿಮಗೊಂದು 16-17 ಬರ್ಬೋದು. ಸೊ ವೆಹಿಕಲ್ ಡೆಲಿವರಿ ಕೊಡ್ಬೇಕಾದ್ರೆ ರಬ್ಬಿಂಗು, ಪಾಲಿಶಿ ಎಲ್ಲ ನೀಟಾಗಿ ಡೀಟೇಲಿಂಗ್ ಮಾಡಿಕೊಡ್ತೀರಲ್ವಾ ಸರ್? ಹೌದು ಸರ್. ಸರ್, ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದ್ರದ್ದು? ಸೊ 4,85,000 ಪ್ರೈಸ್ ಇದೆ, ಇದ್ರ ಮೇಲೆ 25,000 ಆಫರ್ ಇದೆ. ಸೊ 4,60,000 ಫೈನಲ್ ಆಗುತ್ತೆ. 4,60,000 ಫೈನಲ್ ಮಾಡಿಕೊಡ್ತೀರಾ? ಸೊ ಇನ್ನೂ ಬಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಸರ್? ಆಗುತ್ತೆ ಸರ್, ಬಂದು ಫೈನಲ್ ಮಾಡಿದ್ರೆ ಲೈಕ್ ಇನ್ನ ಟ್ರೈ ಮಾಡಿ ಎಕ್ಸ್ಟ್ರಾ ಸರ್ವಿಸ್ ಮಾಡ್ಕೊಡ್ಬೋದು ಸರ್.
ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಐಟೆನ್ ಆಟೋಮೆಟಿಕ್ ಇದೆ, ತುಂಬ ಜನ ಹುಡ್ತಾ ಇರ್ತಾರೆ ಆಟೋಮೆಟಿಕ್, ಅದರಲ್ಲೂ ಕೂಡ ಸಿಟಿಯಲ್ಲಿ ಓಡಿಸೋಕ್ಕೆ ಅಥವಾ ಲೇಡೀಸ್ ಅಂತ ತುಂಬ ಜನ ಹುಡ್ತಾ ಇರ್ತಾರೆ ಸರ್. ಡೀಟೇಲ್ಸ್ ಸರ್ ಇದ್ರದ್ದು? ಸರ್, 2018 ಮಾಡಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಬರೀ 16,000 ರನ್ ಆಗಿದೆ. 16,000 ಓಡಿದೆ? ಹೌದು ಸರ್. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರೋ ಯಾವ ಥರ ಇದೆ ಅಂತೇಳಿ, ಆಸ್ತಾರ ಸ್ಪೋರ್ಟ್ಸ್ ವೇರಿಯಂಟ್ ವೆಹಿಕಲ್ ವೇರಿಯಂಟ್. ಸೊ ನಿಮಗೆ ಮ್ಯಾಗ್ವೀಲ್ಸು, ಪುಷ್ ಬಟನ್ ಸ್ಟಾರ್ಟು, ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಇದೆ, ವೈಟ್ ಕಲರು. ಸೊ ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ ವೀಲ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಬರೀ 16,000 ಮಾತ್ರ ಓಡಿರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸೊ 5,81,000 ಪ್ರೈಸ್ ಇರುತ್ತೆ ಸರ್. ಇದ್ರ ಮೇಲೆ 15,000 ರುಪೀಸ್ ನಿಮ್ಗೆ ಆಫರ್ ಕೂಡ ಸಿಗುತ್ತೆ. ಸೊ ಫೈನಲ್ ಪ್ರೈಸ್ 5,65,000 ಆಗುತ್ತೆ ಸರ್. 5,65,000 ಆಗುತ್ತೆ. ಹೌದು ಸರ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಎಸ್ ಯು ವಿ ಸೆಗ್ಮೆಂಟ್ ಅಲ್ಲಿ ನೋಡೋರಿಗೆ ಒಂದು ಡಸ್ಟರ್ ಇದೆ ಸರ್. ಡೀಟೇಲ್ಸು? ಸೊ ಇದು 2020 ಮಾಡಲ್ ಸರ್, RX-Z ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಹಾ, ಸೊ ಎಷ್ಟನೇ ಓನರ್ ಸರ್ ಇದು? ಸೊ ಸೆಕೆಂಡ್ ಓನರ್ ವೆಹಿಕಲ್ ಇದು. ಎರಡನೇ ಓನರ್ ಆಗಿದೆ? ಹೌದು. ಎಷ್ಟು ಓಡಿದೆ ಸರ್ ಗಾಡಿ? 20,000 ಓಡಿದೆ ಸರ್. ಬರೀ 20,000 ಓಡಿದೆ? ಬರೀ 20,000 ಓಡಿದೆ? ಹೌದು. ಸೊ ಹಂಗಾದ್ರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರೋದು ಸರ್ ಇದು? ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಸರ್? ವೆಲ್ ಮೇಂಟೈನ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಓಕೆ, 9,50,000 ಇದೆ ಸರ್. ನಿಮ್ಗೆ ಆಫ್ಲೈನ್ ಡಿಸ್ಕೌಂಟು ನಿಮಗೆ 30,000 ರುಪೀಸ್ ಸಿಗುತ್ತೆ. 9,20,000 ಫೈನಲ್ ಆಗುತ್ತೆ ಸರ್. 9,20,000 ಫೈನಲ್ ಆಗುತ್ತೆ ಡಿಸ್ಕೌಂಟ್. ಎಸ್ ಸರ್. ಬರೀ ಎಷ್ಟು ಓಡಿದೆ ಸರ್ ಇದು? 20,000 ಓಡಿದೆ. 20,000 ಓಡಿದೆ? ಹೌದು. ಏನ್ ಸರ್ ಇಷ್ಟು ಕಡಿಮೆ ಓಡಿರೋ ವೆಹಿಕಲ್ಸ್ ಇದೆ? ವೆಲ್ ಮೇಂಟೈನ್ ವೆಹಿಕಲ್ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಟಾಟಾ ಟಿಯೋಗ ಇದೆ ಸರ್. ತುಂಬಾ ಜನ ಹುಡ್ತಾ ಇರ್ತಾರೆ. ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಡೀಟೇಲ್ಸ್? ಸರ್, 2016 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ ಇದು. ಎಷ್ಟು ಓಡಿದೆ ಸರ್ ಗಾಡಿ? 64,000 ಓಡಿದೆ ಸರ್. 64,000 ಓಡಿದೆ. ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. ಸೊ ಪೆಟ್ರೋಲ್ ವೇರಿಯಂಟ್, ಎಕ್ಸಾಕ್ಟ್ ವೇರಿಯಂಟ್ ನೋಡ್ತಿರ್ಬೋದು. ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಆಟೋ ಎ ಸಿ ಎಲ್ಲ ಬರುತ್ತೆ. ಸೊ ಆಟೋ ಓ ವಿ ಎಮ್ ಮಿರರ್ಸು. ಪೆಟ್ರೋಲ್ ಅಂದರೆ ನಿಮಗೆ ಒಂದು 14-15 ಮೈಲೇಜ್ ಬರ್ಬೋದು. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇರೋ ಸರ್? ಸೊ 4,51,000 ಪ್ರೈಸ್ ಇದೆ ಇದರದ್ದು. ಇದರಲ್ಲಿ ನ್ಯೂ ಇಯರ್ ಸೀಸನ್ ಸೇಲ್ ಇರೋದ್ರಿಂದ 52,000 ಆಫರ್ ಇದೆ ಸರ್. 52,000 ರೂಪಾಯಿ ಕೊಡ್ತಾ ಇದ್ದಾರೆ ಆಫರು. ಹೌದು ಸರ್, ಡಿಸ್ಕೌಂಟ್ ಆಗಿ. ಎಸ್ ಸರ್. ಏನು ಸರ್ ಫೈನಲ್ ಪ್ರೈಸು? ಫೈನಲ್ ಪ್ರೈಸ್ 3,99,000 ಆಗುತ್ತೆ ಸರ್. 3,99,000 ಟಾಟಾ ಟಿಯಾಗೋ ಕೊಡ್ತಾ ಇದ್ದೀರಾ? ಎಸ್ ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಹ್ಯುಂಡೈ 8N ಇದೆ. ಇದು ಕೂಡ ಒಂದು ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತೀರ. ನಂಬರ್ ಕೂಡ ನೋಡ್ತಿರ್ಬೋದು, 7277 ಅಂತ ಹೇಳಿ. ಸರ್ ಡೀಟೇಲ್ಸು? ಸರ್, 2013 ಮಾಡಲ್ಲು. ಓಕೆ, ಸೆಕೆಂಡ್ ಓನರ್ ಗಾಡಿ. ಎರಡನೇ ಓನರು? ಎರಡನೇ ಓನರು. ಎಷ್ಟು ಓಡಿದೆ ಸರ್? 44,000 ಓಡಿದೆ ಸರ್. 44,000 ಓಡಿದೆ ವೆಹಿಕಲ್. ಸೊ ನೋಡ್ತಿರ್ಬೋದು ವೆಹಿಕಲ್ ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಸೊ 44,000 ಅಂದರೆ ವರ್ಷಕ್ಕೆ ಒಂದು 3-4,000 ಓಡಿಸಿರೋದೇ ಹೆಚ್ಚು ಅಂತ ಹೇಳ್ಬೋದು. ಹೌದು ಸರ್. ಸೊ ಮೈಲೇಜ್ ಆಗಿರ್ಬೋದು, ಮೈಂಟೆನೆನ್ಸ್ ಆಗಿರ್ಬೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸೊ ಒಂದು ಬೆಸ್ಟ್ ಡೀಲ್ ಹೇಳಿ ಸರ್. ಸೊ 2,77,000 ನಾವು ಕೋಟ್ ಮಾಡಿದ್ದೀವಿ. ಇದ್ರ ಮೇಲೆ ನ್ಯೂ ಇಯರ್ ಸೇಲ್ ಇರೋದ್ರಿಂದ 18,000 ರುಪೀಸ್ ಆಫರ್ ಇದೆ ಸರ್ ಇದ್ರ ಮೇಲೆ. ಏನು ಪ್ರೈಸ್ ಕೊಡ್ತಾ ಇರೋ ಸರ್? 2,64,000 ಫೈನಲ್ ಮಾಡ್ಬೋದು. 2,40,000 2013 ಮಾಡಲ್ I-10 ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಹ್ಯುಂಡೈ ವೆನ್ಯೂ ಇದೆ ಸರ್. ಡೀಟೇಲ್ಸು? ಸರ್, 2019 ಮಾಡಲು, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟು ಸರ್. ಎಷ್ಟು ಓಡಿದೆ ಸರ್? 1,16,000 ಓಡಿದೆ. 1,16,000 ಓಡಿದೆ. ವೆನ್ಯೂ ಟರ್ಬೋ. ಸೊ ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ಸು, ಹೊಸ ಟೈರ್ ಕೂಡ ಇದೆ, ಹೊಸ ಟೈರ್ ಹಾಕ್ಸಿದ್ದಾರೆ. ಸೊ SX ಫುಲ್ ಟಾಪ್ ಎಂಡ್ ವೇರಿಯಂಟು, ಸನ್ ರೂಫ್ ಕೂಡ ಇದೆ. ಇಂಟೀರಿಯರ್ ಅಲ್ಲಿ ನೋಡ್ತಿರ್ಬೋದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದೆ. ನಿಮಗೆ ಕಂಪ್ಲೀಟ್ ಆಪ್ಷನ್ಸ್ ಇರುತ್ತೆ. ಎಕ್ಸ್ಟ್ರಾ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ಏರ್ ಬ್ಯಾಗ್, ಎ ಬಿ ಎಸ್ಸು, ಮ್ಯಾಗ್ ವೀಲ್ಸು, ಆಟೋ ಎ ಸಿ, ಸನ್ ರೂಫು, ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಪ್ರತಿಯೊಂದು ಇದೆ. ಸೊ ಒಂದು ಬೆಸ್ಟ್ ಡೀಲ್ ಕೊಡಿ ಸರ್ ಇದಕ್ಕೆ. ಸರ್, ಇದು 8,89,000 ಕೊಟ್ಟು ಮಾಡಿದ್ದೀವಿ. ಸೊ ನ್ಯೂ ಇಯರ್ ಸೇಲ್ ಇರೋದ್ರಿಂದ ಇದು 7,92,000 ನಾವು ಫೈನಲ್ ಪ್ರೈಸ್ ಮಾಡ್ಕೊ. 1,00,000 ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಸರ್? 1,00,000 ಡಿಸ್ಕೌಂಟ್. 7,92,000 ಹ್ಯುಂಡೈ ವೆನ್ಯೂ ಕೊಡ್ತಾ ಇದ್ದೀರಾ? ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಎಕೋಸ್ಪೋರ್ಟ್ ಇದೆ ಸರ್. ಇದ್ರ ಡೀಟೇಲ್ಸ್? ಸರ್, 2018 ಮಾಡಲ್ ಇದು, ಸೆಕೆಂಡ್ ಓನರು. ಓಕೆ, 65,000 ರನ್ ಆಗಿದೆ. ಸೊ ನೋಡ್ತಿರ್ಬೋದು ಡೀಸೆಲ್ ವೇರಿಯಂಟ್ ವೆಹಿಕಲು, ಫುಲ್ ಟಾಪ್ ಎಂಡ್ ನೋಡ್ತಿರ್ಬೋದು. ನಿಮಗೆ ಸ್ಟೇರಿಂಗ್ ಬಟನ್, ABS ಆಟೋಮೆಟಿಕ್ ವೇರಿಯಂಟ್ ಇದು. ಸೊ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಸೊ ವೆಹಿಕಲ್ ಕಂಪ್ಲೀಟ್ ನೋಡ್ತೀವಿ ಅಂತ ಹೇಳಿದರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್ ಇದು? ಪೆಟ್ರೋಲ್. ಸೊ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಇದು? ಸರ್, 7,28,000 ಫೈನಲ್ ಪ್ರೈಸ್ ಇದೆ ಸರ್. ಇದ್ರ ಮೇಲೆ 1,00,000 ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಸರ್. ಸೊ ಫೈನಲ್ ಎಷ್ಟು ಕೊಡ್ತೀರಾ ಸರ್? 7,28,000 ಫೈನಲ್ ಪ್ರೈಸ್ ಸರ್. 7,28,000 ಫೈನಲ್ ಕೊಡ್ತೀರಾ, ಅದೇ ಡಿಸ್ಕೌಂಟೆಡ್ ಪ್ರೈಸು. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ನಮ್ಮ ಮುಂದೆ ವೋಕ್ಸ್ ವ್ಯಾಗನ್ ಪೋಲೋ ಡೀಸೆಲ್ ವೇರಿಯಂಟ್ ಇದೆ. ತುಂಬ ಜನ ಕೇಳ್ತಾ ಇರ್ತೀರಾ, ಪರ್ಸ್ನಲಾಗಿ ಕಾಲ್ ಕೂಡ ಮಾಡ್ತಿರ್ತೀರಾ. ಸೊ ಇದನ್ನ ಟೈಪ್ 2023 Type 3 ಕೂಡ ಕನ್ವರ್ಟ್ ಮಾಡಿಸ್ಬೋದು. ಸೊ ಇಷ್ಟೊಂದೆಲ್ಲ ಮಾಡ್ಬೋದು, ಲೋ ಬಜೆಟ್ ಗಾಡಿ ತೊಗೊಂಡು ಇದನ್ನು 2023 ಮಾಡೆಲಿಗೂ ಕೂಡ ಕನ್ವರ್ಷನ್ ಮಾಡ್ಕೋಬೋದು. ಸರ್, ಡೀಟೇಲ್ಸ್ ಇದ್ರದ್ದು? 2014 ಮಾಡಲ್ ಸರ್ ಇದು, ಸೆಕೆಂಡ್ ಓನರು. 1,07,000 ನೋಡಿದೆ. ಓಕೆ, ಹೈಲೈನ್ TDI ವೇರಿಯಂಟು.
ಸೊ ನೋಡ್ತಿರ್ಬೋದು ಹೈಲೈನ್ ಅಂತ ಹೇಳಿದ್ರೆ ಟಾಪ್ ಆ್ಯಂಡ್ ವೇರಿಯಂಟು. ಸೊ ನಿಮಗೆ ಮ್ಯಾಗ್ ವೀಲ್ಸು, ಒಳಗಡೆ ಇಂಟೀರಿಯರಲ್ಲಿ ಸ್ಟೀರಿಂಗ್ ಕಂಟ್ರೋಲು, ಆಟೋ ಎ ಸಿ ಪ್ರತಿಯೊಂದು ಬರುತ್ತೆ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂಥೇಳಿ, ಪ್ರತಿಯೊಂದು ಇದೆ. ನಿಮಗೆ 2023 ಮಾಡೆಲಲ್ಲಿ ಸ್ಟೀರಿಂಗ್ ವೀಲು ಮತ್ತು ಸ್ವಲ್ಪ ಡ್ಯಾಶ್ಬೋರ್ಡ್ ಕಲರ್ ಚೇಂಜ್ ಇರುತ್ತೆ, ಅದು ಬಿಟ್ಟರೆ ನೇರ ಇರೋದಿಲ್ಲ. ಸೊ ನೋಡ್ತಿರ್ಬೋದು ಮ್ಯಾಗ್ ವೀಲ್ಸ್ ಇದೆ, ಯಕೊಮೋ ಟೈರ್ಸ್ ಹಾಕ್ಸಿದ್ದಾರೆ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಹೈವೆಲ್ 20+ ಬರುತ್ತೆ, ಸಿಟಿಯಲ್ಲೆಲ್ಲ ನಿಮಗೊಂದು 14-15 ಮೈಲೇಜ್ ಬರುತ್ತೆ. ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸೊ 570,000 ಫೈನಲ್ ಪ್ರೈಸು ಸರ್. ಇದ್ರ ಮೇಲೆ 100,000 ರೂಪಾಯಿ ಆಫರ್ ಇದೆ ಸರ್ ನ್ಯೂ ಇಯರ್ ಸೇಲ್ರಿಂದ. ಫೈನಲ್ ಡೆಡ್ ಲೈನ್ ಎಷ್ಟು ಕೊಡ್ತಾರೆ ಸರ್? 570,000 ಫೈನಲ್ ಪ್ರೈಸ್, 570,000 ಫೈನಲ್ ಮಾಡ್ಕೊಡ್ತೀರಾ. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಆಲ್ಟೋ 800 ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ 2015 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 62,000 ರನ್ ಆಗಿದೆ, 62,000 ಓಡಿದೆ, ಸಿಂಗಲ್ ಓನರ್ ವೆಹಿಕಲ್ಲು. ಸೊ ಲೋ ಬಜೆಟಲ್ಲಿ ಯಾರು ಹುಡ್ಕೋರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಿದೆ ಸರ್ ಫೈನಲ್ ಪ್ರೈಸು? ಸೊ 2,54,000 ಫೈನಲ್ ಪ್ರೈಸ್ ಇದೆ ಸರ್ ಇದ್ರ ಮೇಲೆ. 254,000 ಫೈನಲ್ ಮಾಡಿಕೊಡ್ತೀರಾ ಈ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಫೇಸ್ ಲಿಫ್ಟೆಡ್ ವರ್ಷನ್ ಟಾಟಾ ಟಿಯೋಗೋ ಇದೆ ಸರ್, ಡೀಟೇಲ್ಸು? ಸರ್ 2021 ಮಾಡಲ್ ಸರ್ ಇದು, ಸಿಂಗಲ್ ಓನರು. ಓಕೆ, 35,000 ರನ್ ಆಗಿದೆ, ಬರೀ 35,000 ಓಡಿದೆ. ಹೌದು ಸರ್. ಸೊ ಪೆಟ್ರೋಲ್ ವೇರಿಯಂಟು ಟಾಟಾ ಟಿಯೋಗೋ. ಸೊ ವೇರಿಯಂಟ್ ಬಂದುಬಿಟ್ಟು ನಿಮಗೆ ಎಕ್ಸೆಟ್ ಬರುತ್ತೆ, ನಿಮಗೆ ನೋಡ್ತಿರ್ಬೋದು ಸ್ಟೇರಿಂಗ್ ಕಂಟ್ರೋಲ್, ಆಟೋ ಎ ಸಿ, ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಇದೆ, ರೂಫ್ ರೈಲ್ಸು, ಬ್ಲ್ಯಾಕ್ ಟಾಪ್ ಇದೆ, ಬ್ಲ್ಯಾಕ್ ಮಿರರ್ಸ್ ಇದೆ, ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಸೊ ಪೆಟ್ರೋಲ್ ವೇರಿಯಂಟ್ ಅಂದರೆ ನಿಮಗೆ ಒಂದು 14-15 ಬರುತ್ತೆ, ಸೇಫೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸೊ 651,000 ಫೈನಲ್ ಪ್ರೈಸ್ ಸರ್ ಇದು. 651,000 ಫೈನಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಬಲಿನೋ ಇದೆ ಸರ್, ಇದ್ರ ಡೀಟೇಲ್ಸು? 2017 ಮಾಡಲ್ ಗಾಡಿ ಇದು. ಓಕೆ, 53,000 ನೋಡಿದೆ. ಡೀಸೆಲ್ಲ ಸರ್, ಪೆಟ್ರೋಲ ಡೀಸೆಲ್ ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟು. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಇದು ಬಂದುಬಿಟ್ಟು ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು, ಅದರಲ್ಲೂ ಕೂಡ ಸ್ಟೇರಿಂಗ್ ವೀಲು, ಆಟೋ ಎ ಸಿ ಪ್ರತಿಯೊಂದು ಕೊಟ್ಟಿದ್ದಾರೆ. ಸೊ ಮ್ಯಾಗ್ ವೀಲ್ಸು, ಎಲ್ ಇ ಡಿ ಲೈಟ್ಸ್ ಬಿಟ್ಟು. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸೊ 643,000 ಪ್ರೈಸ್ ಇದೆ ಸರ್ ಇದು. ಹಾಂ, ಫೈನಲ್ಲು? ಫೈನಲ್ ನಿಮಗೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್, 20,000 ರುಪೀಸ್ ಕಂಡ ಡಿಸ್ಕೌಂಟ್ ಮಾಡಿಕೊಡ್ತೀವಿ. 20,000 ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಹೌದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೆ ಸೇಮ್ ಕಲರ್ ಸ್ವಿಫ್ಟ್ ಇದೆ ಸರ್, ಡೀಟೇಲ್ಸ್ ಇದ್ರದ್ದು? ಸರ್ 2015 ಮಾಡಲು, ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್? ಹೌದು. ಸಾಕಷ್ಟು ಡಿಮ್ಯಾಂಡ್ ಇರುವಂಥ ವೆಹಿಕಲ್ ಅಂದರೆ ಸ್ವಿಫ್ಟು, ಅದರಲ್ಲೂ ಕೂಡ 15 ಮಾಡಲು ಡೀಸೆಲ್ ವೇರಿಯಂಟು. ಫುಲ್ ಡೀಟೇಲ್ಸ್ ಸರ್? ಬರೀ 56,000 ಓಡಿದೆ ಸರ್ ಇದು. ಬರೀ 56,000 ಓಡಿದೆ? ಹೌದು ಸರ್. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ನಿಮಗೆ ಎಕ್ಸ್ಟ್ರಾ ಸೀಟ್ ಕವರ್ಸು, ಸಿಸ್ಟಮ್ಮು, ಸ್ಟೇರಿಂಗ್ ವೀಲ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ವೆಹಿಕಲ್ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತೀನಿ ಸರ್. ಹೈಯೆಸ್ಟ್ ಡಿಮ್ಯಾಂಡು, ಪ್ರೈಸ್ ಒಂದು ಹೇಳಿಬಿಟ್ರೆ ಜನ ಟಕ್ಕನಾಗಿ ಬಂದು ತಗೊಂಡೋಗ್ತಾರೆ, ಅದು ಕೂಡ ಫುಲ್ಲು ಡಿಮ್ಯಾಂಡಿಂಗ್ ಕಲರ್ ಕೂಡ ಇದೆ. ಸೊ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ 583,000 ಕೋಟ್ ಮಾಡಿದ್ದೀವಿ ಸರ್. 15,000 ರುಪೀಸ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್ ಇದ್ರ ಫೈನಲ್ ಡೆಡ್ ಲೈನ್ ಸರ್. ಸರ್ ಫೈನಲ್ ಡೆಡ್ ಲೈನ್ ಬಂದು 563,000 ಮಾಡ್ಕೊಡ್ತೀವಿ ಸರ್. 563,000 ಫೈನಲ್ ಮಾಡ್ಕೊಡ್ತೀರಾ? ಇನ್ನ ಪರ್ಸನಲಿಯಾಗಿ ಗಾಡಿ ತಗೊಂತೀವಿ ಅಂತ ಬಂದ್ರೆ ಇನ್ನ ಪರ್ಸನಲ್ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್. ಡನ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಮತ್ತೊಂದು ಬಲಿನೋ ಇದೆ ಸರ್, ಡೀಟೇಲ್ಸು? ಸರ್ ಇದು 2016 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಬರೀ 36,000 ಓಡಿದೆ ಸರ್. ಬರೀ 36,000 ಓಡಿದೆ? ಹೌದು. ಸೊ ಇದು ಬಲಿನ ಬಂದ್ಬಿಟ್ಟು ಟಾಪ್ ಎಂಡ್ಗಿನ ಒಂದೆಂಡ್ ವೇರಿಯಂಟ್ ಕಡಿಮೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಏನು ಮಿಸ್ಸಿಂಗ್ ಅಂದರೆ ಮೇಜರು ಹೆಡ್ಲೈಟ್ಸು, ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಒಂದು. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 705,000 ಕೋಟ್ ಮಾಡಿದ್ದೀವಿ ಸರ್. ಹಾಂ, ಇದರಲ್ಲೂ 15,000 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸರ್. ಫೈನಲ್ ಡೆಡ್ ಲೈನ್ ಸರ್? ಫೈನಲ್ ಡೆಡ್ ಲೈನ್ 690,000 ಮಾಡ್ಕೊಡ್ತೀವಿ. 690,000 ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನೋಡ್ತಿರ್ಬೋದು, ಹ್ಯುಂಡೈ i20 ಆಕ್ಟಿವ್ ಅಂತ ಇದೆ, ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬೋದು. ಡೀಸೆಲ್ ವೇರಿಯಂಟು ಸರ್, ಡೀಟೇಲ್ಸ್ ಇದ್ರದ್ದು? ಸರ್ 2017 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರು. ಬರೀ 32,000 ಓಡಿದೆ. ಬರೀ 32,000 ಓಡಿದೆ? ಹೌದು. ಓಕೆ, ಸೊ ವೆಹಿಕಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಡೀಸೆಲ್ ವೇರಿಯಂಟ್, SX ವೇರಿಯಂಟು. ಸೊ ಪುಷ್ ಬಟನ್ ಸ್ಟಾರ್ಟ್ ಇದೆ, ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಆರೆಂಜ್ ಥೀಮ್ ಇದೆ. ಸೊ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಆಟೋ AC, ಸ್ಟೀರಿಂಗ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ರೂಫ್ ರೈಲ್ಸು, ಪ್ರತಿಯೊಂದು ಇದೆ. ಡೀಸೆಲ್ ವೇರಿಯಂಟ್ ಅಂದರೆ ಆರಾಮಾಗಿ 18+ to 20 ಮೈಲೇಜ್ ಬರುತ್ತೆ. ಪ್ರೈಸ್ ಸರ್ ಇದು? ಸೊ 596,000 ಫೈನಲ್ ಪ್ರೈಸ್ ಸರ್. 596,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ?